ಇಲ್ಲ ಇಲ್ಲ ನಾನು ತುಂಬಾ ಸ್ಪಷ್ಟ ಮಾಡಿಬಿಟ್ಟೆ ನನ್ನ ಆಸೆ ಬಿಟ್ಟಾಯ್ತು ಮಂತ್ರಿ ಸ್ಥಾನಕ್ಕೆ ಆಸೆ ಮಂತ್ರಿ ಸ್ಥಾನಕ್ಕೆ ಆಸೆ ಬಿಟ್ಟಾಯ್ತು ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತೇನೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಏನ್ ಮಾಡ್ಬೇಕು ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ನೋಡಿ ಇದು ಪಕ್ಷ ಕೇಂದ್ರ ಎಲ್ಲವನ್ನೂ ಎಚ್ಚರಿ ಮಾಡ್ತಾರೆ ಯಾವುದೇ ವೈಯಕ್ತಿಕವಾಗಿ ಪ್ರಶ್ನೆ ಬರಲ್ಲ ಇದರಲ್ಲಿ ನಾನಂತೂ ಪಕ್ಷಕ್ಕೆ ಸರ್ಕಾರಕ್ಕೆ ಕಿರಿಕಿರಿ ಮಾಡಕ್ಕೆ ನಾನು ತಯಾರಿಲ್ಲ ನೂರಕ್ಕೆ ನೂರು ಯಾರು ಯಾರಿಷ್ಟಿಗೆ ಬಡ್ಡ ಹಾಕ್ತೀನಿ ನಾನು ಎಂದೂ ಕೂಡ ಪಕ್ಷದ ವಿಚಾರಕ್ಕೆ ಪ್ರಾರಂಭದಲ್ಲಿ 89 ಅಲ್ಲಿ ಸ್ಪರ್ಧೆ ಮಾಡಿದಿಂದ ಹಿಡಿದು ಇಲ್ಲಿ ತನಕನೂ ಕೂಡ ಮಂತ್ರಿ ಆಗಿದ್ದೆ ಉಪಮುಖ್ಯಮಂತ್ರಿ ಆಗಿದ್ದೆ ಯಾವುದೂ ಕೂಡ ನಾನೇ ಬೇಕು ಅಂತ ನಾನು ತಗೊಂಡಿಲ್ಲ ಪಕ್ಷ ಏನೇನು ಕೊಟ್ಟಿತ್ತೋ ಎಲ್ಲ ಜವಾಬ್ದಾರಿ ಕೂಡ ಮಾಡ್ಕೋತಾ ಬಂದಿದ್ದೀನಿ ಸರ್ ಹಾಗೆ ಬಂಡೆಪ್ಪ ಕಾಶಪ್ಪನ ಡೆಪ್ಯೂಟಿ ಸಿಎಂ ಮಾಡ್ತೀವಿ ಮುಂದೆ ಸರ್ಕಾರ ಬಂದ್ರೆ ಅಂತ ಹೇಳಿದಿರಿ ಈಗ ಜೆಡಿಎಸ್ ನವರು ಕುರುಬ್ರು ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಡೆ ಬಂದ್ರು ಸಿದ್ದರಾಮಯ್ಯ ಕುರುಬ್ರ ಜೊತೆಗೆ ಇದ್ದಾರೆ ಹಿಂಗೆ ಇವ್ರನ್ನ ಕುರುಬರು ಕುರುಬರು ಅಂತ ತಕ್ಷಣ ಇವರಿಬ್ಬರನ್ನು ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡನ್ನೂ ಕೂಡ ಇವರು ಜಾತಿವಾದಿಗಳು ಅಂತ ಅಂದ್ಕೊಂಡು ರಾಜ್ಯ ಜನ ಎರಡೂ ಪಕ್ಷವನ್ನು ತಿರಸ್ಕಾರ ಮಾಡ್ತಾರೆ ಇದರಿಗೆ ನನ್ನ ಮನೆ ನಾನು ಹಿಂದೂ ಲೀಡರ್ ನಾನೆಂದೂ ಕೂಡ ಒಂದು ಜಾತಿ ಸೀಮಿತ ಅಲ್ಲೇ ಅಲ್ಲ ನಾನು ಕುರುಬ ಹೌದ ಕುರುಬನು ಹೌದೆ ಆದರೆ ನಾಯಕತ್ವ ಹಿಂದುತ್ವದ ಬಗ್ಗೆನೇ ನನಗೆ ಆಸಕ್ತಿ ಬಿಡ್ತೀರಾ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ